ನಮ್ಮ ಭಾರತದಲ್ಲಿ ಹೇಗೆ ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು ಆಳ್ವಿಕೆ ಮಾಡ್ತಾರೆ, ಸೊ ಸ್ಪ್ಯಾನಿಷ್ ಅವರು ನಮ್ಮ ಭಾರತಕ್ಕೆ ಬರಲ್ಲ. ಸ್ಪ್ಯಾನಿಷ್ ಅವ್ರು ಬಂದುಬಿಟ್ಟು ತುಂಬ ಈಚೆ ಸೌತ್ ಅಮೆರಿಕಾ ಕಡೆ ಹೋಗ್ತಾರೆ. ಅಂದರೆ ಆಲ್ಮೋಸ್ಟ್ ಅಮೆರಿಕಾ ತನಕನೂ ಇದು ಕೊಲೋನಿ ಇತ್ತು. ಕೊಲೋನಿ ಅಂದರೆ ಆಳ್ವಿಕೆ ಮಾಡಿದ್ದಾರೆ. ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಕಿಂಗ್ಡಮ್ ಆಫ್ ಸ್ಪೇನ್. ನಾನೀಗ ಬಾರ್ಸಿಲೋನಾ ಸಿಟಿಯಲ್ಲಿದ್ದೀನಿ. ಹಾಗೆ ಬಾರ್ಸಿಲೋನಾ ಬಂದು ಸ್ಪೇನಲ್ಲಿ ಅತಿ ದೊಡ್ಡ ಎರಡನೇ ರಾಜ್ಯ ಅಂತ ಹೇಳ್ಬೋದು. ಮೊದಲು ಬಂದು ಮ್ಯಾಡ್ರಿಡ್ ಇದೆ. ಮ್ಯಾಡ್ರಿಡ್ ಸ್ಪೇನ್ನ ಕ್ಯಾಪಿಟಲ್. ಹಾಗೆ ಅದು ಜನಸಂಖ್ಯೆಯಲ್ಲೂ ಜಾಸ್ತಿ ದೊಡ್ಡದು, ಅಂದರೆ ತುಂಬ ಜನಸಂಖ್ಯೆ ಇದೆ. ಅಂದರೆ ಅರೌಂಡ್ 3.5 million ಜನಸಂಖ್ಯೆ ಇದೆ. ಹಾಗೆ ವಿಸ್ತೀರ್ಣದಲ್ಲಿ ಕೂಡ ತುಂಬ ದೊಡ್ಡದು ಬಾರ್ಸಿಲೋನಾಗೆ ಹೋಲಿಸಿದರೆ. ಸ್ಪೇನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಸ್ಪ್ಯಾನಿಷ್. ಈ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಪ್ರಪಂಚದಲ್ಲಿ ಅತಿ ಹೆಚ್ಚು ಭಾಷೆಗಳನ್ನು ಮಾತಾಡೋರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಬರುತ್ತೆ ಸ್ಪ್ಯಾನಿಷ್. ಹಾಗೆ ನಿಮಗೆ ಫಸ್ಟನೇ ಸ್ಥಾನದಲ್ಲಿ ಚೈನೀಸ್ ಬರುತ್ತೆ. ಚೈನೀಸ್ ಅಂದರೆ ಮ್ಯಾಂಡೇರಿಯನ್ ಅಂತ ಕರೀತಾರೆ. ಹಾಗೆ ನಿಮಗೆ ಈ ಸ್ಪ್ಯಾನಿಷ್ ಬಂದು ಅರೌಂಡ್ 500 to 600 million ಅಷ್ಟು ಜನ ಮಾತಾಡ್ತಾರೆ. ಹಾಗೆ ಈ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಬಂದು ಅರೌಂಡ್ ಆಲ್ ಓವರ್ ವರ್ಲ್ಡಲ್ಲಿ ಒಂದು 600 million ಜನ ಮಾತಾಡ್ತಾರೆ. ಹಾಗೆ ಸ್ಪೇನಲ್ಲಿ ಅಲ್ಲದಲೇ ಬೇರೆ ನೀವು ಸೌತ್ ಅಮೇರಿಕಾ ತೊಗೊಂಡ್ರೆ ಸೌತ್ ಅಮೇರಿಕಾದಲ್ಲಿ ತುಂಬ ಸ್ಪ್ಯಾನಿಷ್ ಮಾತಾಡ್ತಾರೆ. ನೀವು ಅರ್ಜೆಂಟೀನಾಗೆ ಹೋದರೆ ಸ್ಪ್ಯಾನಿಷು, ಮೆಕ್ಸಿಕೋ ಸ್ಪ್ಯಾನಿಷ್, ಹಾಗೆ ತುಂಬ ಕಂಟ್ರಿಗಳಿದೆ. ಆಲ್ಮೋಸ್ಟ್ ಎಲ್ಲ ಒಂದು ಅರೌಂಡ್ 30 to 40 ಕಂಟ್ರೀಸ್ ಇದೆ ಸೌತ್ ಅಮೇರಿಕಾದಲ್ಲಿ. ಅದರಲ್ಲೆಲ್ಲದರಲ್ಲೂ ಸ್ಪ್ಯಾನಿಷೇ ಮಾತಾಡೋದು. ಹಾಗೆ ನಿಮಗೆ ಸ್ಪೇನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅಂದರೆ ಇಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂತ ಹೇಳ್ತೀನಿ. ಗೌರ್ಮೆಂಟ್ ಹೇಗಿದೆ ಅಂತ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ರಾಜ ಇರ್ತಾನೆ. ರಾಜನ ಆಳ್ವಿಕೆ ಇರುತ್ತೆ. ರಾಜ ಬಂದುಬಿಟ್ಟು ಹೆಡ್ ಆಫ್ ದ ಸ್ಟೇಟ್. ಹಾಗೆ ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಪ್ರೆಸಿಡೆಂಟ್ ಹಾಗೆ ಡೆಪ್ಯೂಟಿ ಪ್ರೆಸಿಡೆಂಟು ಅದೇ ಥರ ಸೇಮ್ ನಿಮಗೆ ಆಲ್ಮೋಸ್ಟ್ ಯು ಕೆಯಲ್ಲಿ ಹೇಗಿದೆ ಅದೇ ಥರ ಇದೆ ಸಿಸ್ಟಮ್. ಅಂದರೆ ಒಂದು ಕಡೆ ರಾಣಿ ಇರ್ತಾರೆ, ಯು ಕೆಯಲ್ಲಿ ರಾಣಿ ಇರ್ತಾರೆ, ಈಗ ನನಗೆ ಗೊತ್ತಿಲ್ಲ, ಮೇ ಬಿ ರಾಜ ಇರ್ಬೋದು ಅನಿಸುತ್ತೆ. ಆಮೇಲೆ ಪ್ರೆಸಿಡೆಂಟ್ ಇದ್ದಾರೆ ಹಾಗೆ. ಸೊ ಅದೇ ರೀತಿ ಸಿಸ್ಟಮ್ ಕೂಡ ಇಲ್ಲೂ ವರ್ಕ್ ಆಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ನಾರ್ಮಲ್ ಟೂರಿಸ್ಟ್ ಪ್ಲೇಸನ್ನು ತೋರಿಸ್ತೀನಿ. ಅಂದರೆ ಇಲ್ಲಿ ನೀವು ತುಂಬ ಕೆಥೆಡ್ರಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ. ಹಾಗೆ ಬೀಚಸ್ ಇದೆ. ಅಂದರೆ ಇದು ಸ್ಪೇನ್ನ ಕೋಸ್ಟಲ್ ಲೈನಲ್ಲಿ ಬರೋದ್ರಿಂದ ತುಂಬ ಬೀಚಸ್ ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಮಾರ್ಕೆಟ್ ಕೂಡ ಇದೆ. ಅಂದರೆ ಫಿಶ್ ಮಾರ್ಕೆಟ್ ಇದೆ. ಅಂದರೆ ದೊಡ್ಡ ಮಾರ್ಕೆಟು. ನನಗೆ ಆಲ್ರೆಡಿ ನೋಡ್ಕೊ ಬಂದೆ. ಹಾಗೆ ನಿಮಗೋಸ್ಕರ ಇನ್ನೊಂದ್ಸರಿ ಹೋಗ್ತೀನಿ, ನಿಮಗೂ ತೋರಿಸ್ತೀನಿ ಮಾರ್ಕೆಟ್ ಹೇಗಿದೆ ಅಂತ.